ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹೇಮಾ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಯಾರಿಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮಗೆ ಡೈರೆಕ್ಟ್ ನೋಟಿಫಿಕೇಶನ್ ಬರುತ್ತೆ ಹೆಚ್ಚಿನ ಹೇರ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಆವಾಗ ನೀವು ಡೈರೆಕ್ಟ್ ಓಪನ್ ಮಾಡಿ ನಾನು ಏನು ವಿಡಿಯೋ ಹಾಕಿದ್ದೀನಿ ಅದನ್ನು ನೀವು ನೋಡ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಏನು ಹೇಳೋಕೆ ಬಂದಿದ್ದೀನಿ ಅಂತಂದರೆ, ಮೊನ್ನೆ ಒಂದು ಹೇರ್ ಆಯಿಲ್ ವಿಡಿಯೋ ಹಾಕಿದ್ದೆ. ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಅಕ್ಕ ನೀವು ಇದನ್ನೇನ ಹೇರ್ ಆಯಿಲ್ ಯೂಸ್ ಮಾಡೋದು? ಎಸ್, ಅಫ್ಕೋರ್ಸ್ ನಾ ಅದೇ ಹೇರ್ ಆಯಿಲ್ ಯೂಸ್ ಮಾಡೋದು. ಸೊ ನಿಮಗೆ ತೋರಿಸ್ತೀನಿ. ಇದು ತುಂಬ ಮಾಡಿಟ್ಟಿದೆ ನಾನು. ಆ್ಯಕ್ಚುಲಿ 1 ಮಂತ್ ಕೂಡ ಆಗಿಲ್ಲ ಮಾಡಿಟ್ಟು, ಖಾಲಿ ಆಗಿದೆ ಈ ಆಯಿಲ್. ನನಗೆ 1 ಮಂತ್ ಕೂಡ ಬರಲ್ಲ. ಸೊ ನೀವು ಟ್ರೈ ಮಾಡ್ಬೋದು, ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ನನಗಂತೂ. ಸೊ ಟ್ರೈ ಮಾಡಿ ನೋಡಿ ನೀವು ಒಂದ್ಸಲ. ಆ್ಯಂಡ್ ತುಂಬ ಜನ ಕೇಳಿದರೆ, ಅಕ್ಕ ನೀವು ಯಾವ ಶಾಂಪುನ ಯೂಸ್ ಮಾಡ್ತೀರಾ, ಸೊ ದಯವಿಟ್ಟು ಹೇಳಿ ಅಂತ. ನಾನು ಮುಂಚೆ ಹೋಗಿದ್ದ ಕಡೆ ಎಲ್ಲ ನಮಗೆ ಪರ್ಟಿಕ್ಯುಲರ್ ಆಗಿ ಇದೇ ಶಾಂಪು ಬೇಕು. ಇವಾಗ ಒಂದು ಗೆಸ್ಟ್ ಥರ ಒಬ್ಬರು ಮನೆಗೆ ಹೋಗ್ತೀವಿ ಅಂದ್ಕೊಳ್ಳಿ, ನಮಗಲ್ಲಿ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಅಲ್ವಾ. ನಾವು ಹೋಗುವಾಗ ಎಲ್ಲ ಪ್ರತಿಯೊಂದನ್ನು ಕ್ಯಾರಿ ಮಾಡಬೇಕಂದ್ರೆ ಅದಕ್ಕೆ ಒಂದು ಬ್ಯಾಗ್ ಬೇಕಾಗುತ್ತೆ. ಸೊ ನಾನೇನು ಮಾಡ್ತಾ ಇದ್ದೆ ಅಂತಂದರೆ, ಎಲ್ಲಿ ಹೋಗ್ತೀವಿ ಅಲ್ಲಿ ಯಾವುದು ಸಿಗುತ್ತೆ ಅದನ್ನು ಯೂಸ್ ಮಾಡ್ತಾ ಇದ್ದೆ. ಸೊ ನನಗೆ ಹೇರ್ ಡ್ಯಾಮೇಜ್ ತುಂಬಾ, ಅದರಿಂದ ಹೇರ್ ಡ್ಯಾಮೇಜ್ ತುಂಬಾ ಆಗೋಯಿತು. ಅದರಿಂದ ನನ್ನ ಹೇರ್ ರಿಕವರಿ ಆಗೋಕ್ಕೆ ತುಂಬ ಟೈಮ್ ಕೂಡ ಹಿಡಿತು. ಸೊ ಆವಾಗ ನಾನು ಪರ್ಟಿಕ್ಯುಲರಾಗೆ ಓಕೆ ಎಲ್ಲ ಯೂಸ್ ಮಾಡಬೇಡ, ಮುಂಚೆ ನಾನು ಡವ್, ಸನ್ಸಿಲ್ಕ್ ಈ ಥರ ತುಂಬ ವೆರೈಟಿ ಶಾಂಪ್ಸ್ನ ಯೂಸ್ ಮಾಡಿದ್ದೀನಿ. ಯಾಕಂದರೆ ನನಗೆ ಫ್ಲೇವರ್ಸ್ ಅದು ಯೂಸ್ ಮಾಡಿದ್ರೆ ಏನು ಯೂಸ್ ಆಗುತ್ತೆ ಅದು ಇರಲಿಲ್ಲ ನನ್ನ ತಲೆಯಲ್ಲಿ. ಸೊ ಫ್ಲೇವರ್ಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೆ. ಫ್ರೆಶ್ನೆಸ್, ಅದೊಂದು ಸ್ಮೆಲ್, ಹೇರ್ಗೆ ಶಾಂಪು ಯೂಸ್ ಮಾಡಿದ್ಮೇಲೆ ಒಂದು ಸ್ಮೆಲ್ ಬರುತ್ತಲ್ಲ, ಸೊ ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೆ. ಅದಾದಮೇಲೆ ಗೊತ್ತಾಯಿತು ನನಗೆ ಹೇರ್ ಡ್ಯಾಮೇಜಸ್ ಆಗ್ತಾ ಇದೆ, ಪರ್ಟಿಕ್ಯುಲರ್ ಒಂದು ಶಾಂಪುನ ಯೂಸ್ ಮಾಡಬೇಕು ಅಂತ. ಸೊ ಆವಾಗ ನನಗೆ ಒಂದು ಒಬ್ಬರು ನನ್ನ ಸಿಸ್ಟರು, ಸೊ ಅವರು ಯೂಸ್ ಮಾಡಿ ನೈಲ್ ಶಾಂಪು, ನಾನು ಒಂದು ಟೈಮ್ ಕ್ಯಾಂಟೀನ್ ಹೋದಾಗ ನೈಲ್ ಶಾಂಪುನ ಪರ್ಚೇಸ್ ಮಾಡಿದೆ ಅಲ್ಲಿ. ಅದನ್ನು ಯೂಸ್ ಮಾಡಿದ್ಮೇಲೆ ಸೊ ಗುಡ್ ರಿಸಲ್ಟ್ ನನಗೆ. ಸೊ ನಂಬಕ್ಕೆ ಆಗಲ್ಲ, 1 ವೀಕಲ್ಲಿ ನನ್ನ ಹೇರ್ ಫಾಲ್ ಎಲ್ಲ ಫುಲ್ಲು ಕಂಟ್ರೋಲ್ ಆಗೋಯಿತು. ಅಷ್ಟು ಚೆನ್ನಾಗಿತ್ತು ಅದು ನೈಲ್ದು. ಅದರಲ್ಲಿ ಗ್ರೇಪ್ಸು, ಪಪಾಯ, ಅದರಲ್ಲಿ ದಾಸವಾಳ ಮತ್ತು ನಿಮಗೆ ಸೀಗೆಕಾಯಿ, ನಲ್ಲಿಕಾಯಿ ಎಲ್ಲ ಇರುತ್ತೆ ಅದರಲ್ಲಿ, ಎಲ್ಲ ಫ್ಲೇವರ್ ಇರುತ್ತೆ ಪಪಾಯ ಫ್ಲೇವರಲ್ಲಿ. ಸೊ ಗ್ರೇಪ್ಸಲ್ಲಿ ನನಗೆ ಗ್ರೇಪ್ಸ್ದು ಯೂಸ್ ಮಾಡಿದಾಗ ಒಂಥರ ಶೈನಿಂಗ್, ನಿಮ್ಗೆ ನಂಬಕ್ಕೆ ಆಗ, ನಿಮ್ಮ ಹೇರು ನಿಮಗೆ ಗೊತ್ತಿಲ್ಲದಾಗೆ ಶೈನಿಂಗ್ ಆಗಿರುತ್ತೆ ಅದು ಯೂಸ್ ಮಾಡಿ ಬಂದಮೇಲೆ. ಸೊ ಪಪಾಯ ಅದೇನಪ್ಪ ಅಂತಂದರೆ ನಿಮ್ಮ ಹೇರ್ನ ಚೆನ್ನಾಗಿ ಸ್ಟ್ರಾಂಗ್ ಮಾಡುತ್ತೆ, ಗ್ರೋತ್ ಕೂಡ ಚೆನ್ನಾಗಿರುತ್ತೆ. ಸೊ ಆ ಪಪಾಯ ಫ್ಲೇವರ್ ಯೂಸ್ ಮಾಡಿದಾಗ ನಿಮಗೆ ಒಂದು ಸ್ವಲ್ಪ ಹೊರಟ ಥರ ಆಗ್ಬೋದು ಕೂದಲು, ಅದು ಬಿಟ್ಟರೆ ನಿಮಗೆ ಸ್ಟ್ರಾಂಗ್ನೆಸ್ ಕೊಡುತ್ತೆ ಅದು. ಸೊ ಅದಾದಮೇಲೆ ಲಾಸ್ಟು ಅಂದರೆ ನನಗೆ ತುಂಬಾ ಇಷ್ಟ ಇದು ಈ ಶಾಂಪು. ಸೊ ಆ್ಯಕ್ಚುಲಿ ಇದು ಫಸ್ಟೇ ಹೇಳಬೇಕಾಗಿತ್ತು, ಯಾಕಂದರೆ ನಾನು ಯೂಸ್ ಮಾಡೋದು ಜಾಸ್ತಿ ಇದ್ದೇನೆ. ಸೊ ತೋರಿಸ್ತೀನಿ ನಿಮಗೆ ನೈಲಲ್ಲಿ ಇದು ಆನಿಯನ್ ಮತ್ತು ಮೆಂತ್ಯ ಫ್ಲೇವರ್ ನನಗೆ ತುಂಬ 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 ಇಷ್ಟ ಇದೆ. ಸ್ಮೆಲ್ಲಿಂದ ಹಿಡಿದು ಎಲ್ಲ ಅಲ್ಟಿಮೇಟ್ ಆಗಿದೆ. ಸೊ ಯಾರೆಲ್ಲ ಹೊಸ್ದಾಗಿ ಯೂಸ್ ಮಾಡ್ತೀರಾ, ಸೊ ಅವ್ರಿಗೆ ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಇದರಲ್ಲಿ ನಿಮಗೆ ಯೂಸ್ ಮಾಡಿದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೊಂತು ಬೆಸ್ಟ್ ಇದೆ ಇದು. ನೀವು 1 ವೀಕ್ ಯೂಸ್ ಮಾಡಿ, ಸೊ ನಂಬಕ್ಕೆ ಆಗಲ್ಲ ಆ ಥರ ಗುಡ್ ರಿಸಲ್ಟ್ ಕೊಡುತ್ತೆ. ಸೊ ನನಗೆ ಇದು ತುಂಬಾ ಫೇವ್ರೇಟ್ ಆದ್ರೂ ನಾನು ಇದನ್ನು ಲಾಸ್ಟಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ. ಈ ಮೂರು ಕೂಡ ಆ್ಯಕ್ಚುಲಿ ನಾನು ಪಪಾಯದು ಕೂಡ ಯೂಸ್ ಮಾಡ್ತೀನಿ. ಇದರಲ್ಲಿ ನೋಡ್ತಾ ಇರ್ಬೋದು ಪಪಾಯದ್ರಲ್ಲಿ ದಾಸವಾಳ ಇದೆ, ಮತ್ತು ಪಪಾಯ, ಮತ್ತು ಶೀಗೆಕಾಯಿ, ನಲ್ಲಿಕಾಯಿ ಎಲ್ಲ ಹಾಕಿ ಈ ಫ್ಲೇವರ್ನ ಮಾಡಿದ್ದಾರೆ. ಸೊ ನಿಮಗೆ ಇದು ಎಕ್ಸಾಕ್ಟ್ ಶಾಪಲ್ಲಿ ಸಿಗುತ್ತೆ ನಿಮಗೆ. ಇದು ಗ್ರೇಪ್ಸ್ ಫ್ಲೇವರ್ದು ಸಿಗುತ್ತೆ ನಿಮಗೆ ಶಾಪಲ್ಲಿ, ಬಟ್ ಇದು ಸಿಗಲ್ಲ. ನೀವು ಯಾವ ಅಂಗಡಿಗೆ ಹೋಗಿ ಕೇಳ್ತೀನಿ ಈ ಶಾಂಪು ಸಿಗಲ್ಲ. ಸೊ ರೇರ್, ಇದನ್ನು ಯಾರು ಕೇಳೋದು ಇಲ್ಲ. ನಿಮ್ಗೆ ಆನ್ಲೈನಲ್ಲಿ, ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಇದು ಯಾವುದೇ ರೀತಿಯಿಂದಲೂ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನಾನು ಯೂಸ್ ಮಾಡೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಯೂಸ್ ಮಾಡಿ. ಸೊ ಗುಡ್ ರಿಸಲ್ಟ್ ಕೊಡುತ್ತೆ, ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ಸೊ ತುಂಬ ಚೆನ್ನಾಗಿದೆ, ಇದು ನನಗೆ ಫೇವ್ರೆಟ್. ಈ ಮೂರು ಶಾಂಪಲ್ಲಿ ನನಗೆ ಬೆಸ್ಟ್ ರಿಸಲ್ಟು ಅಂತಂದರೆ ಇದು. ನಾ ರೆಗ್ಯುಲರಾಗಿ ಇದೇ ಯೂಸ್ ಮಾಡ್ತೀನಿ. ಇದು ಏನಾದರೂ ಖಾಲಿ ಆದಾಗ, ಬೈ ಚಾನ್ಸ್ ಬರೋದು ಆನ್ಲೈನಲ್ಲಿ ಲೇಟ್ ಆದಾಗ, ಸೊ ನಾನು ಇದನ್ನು ಯೂಸ್ ಮಾಡ್ಕೊತೀನಿ. ಗ್ರೇಪ್ಸ್ದು ಕೂಡ ಯೂಸ್ ಮಾಡ್ತೀನಿ ಮೂರೂ. ಸೊ ಕ್ಯಾರಿ ಮಾಡೋಕ್ಕೆಲ್ಲ ಇದರಲ್ಲಿ ಚಿಕ್ಕದು ಬರುತ್ತೆ,
ಇದು ಕೆರೆ ಮಾಡೋಕ್ಕೆ ಒಂದು ಬ್ಯಾಗ್ ಬೇಕಾಗುತ್ತೆ ಇಷ್ಟಾಗ್ಲಾರೆ. ಸೊ ಹಂಗಾಗಿ ನಾನೆಲ್ಲರೂ ಹೊರಗಡೆ ಹೊರಟಾಗ ಗ್ರೇಪ್ಸ್ ಇಲ್ಲ ಪಪ್ಪಾಯ ಫ್ಲೇವರ್ದು ಯೂಸ್ ಮಾಡ್ತೀನಿ. ಮನೆಯಲ್ಲೇ ಇದ್ದಾಗ ಇದು ಯೂಸ್ ಮಾಡ್ಕೊತೀನಿ. ಈ ಮೂರು ಶಾಂಪು ಕೂಡ ಬೆಸ್ಟ್ ಇದೆ. ಸೊ ನೀವು ಒನ್ ಟೈಮ್ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ನಿಮ್ಗೆ ಯಾವ ಥರ ರಿಸಲ್ಟ್ಸ್ ಇದೆಯಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಗಾಗಿ ವೇಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಲವ್ ಯು ಆಲ್.